여러분 안녕하세요. 하나님 연락 오더라하게 주일 아침에 다니고 마스크를 하고 호텔이나 또 아무로 가로 왔습니다. 아무도 마스크를 하고 가게가라 오늘도 보다시나 말하고 해리 아직 부모 밤이 아직 나로 가르친 분인데 마스크를 하고 산산 가게가라 먹었고 이도 나를 위해 가게 나니 먹었고 그걸 보니까 그걸 보니까 오늘도 나가 ಶಾಲೆಯ ಆಚಾರ್ಯರು ನೂರ ಮೂವತ್ತು ವರ್ಷಗಳ ಹಿಂದೆ ಎಳೆಯ ಸಾಲಿಯವರ ಅಚ್ಚ ಬ್ರಹ್ಮಶ್ರೀ ರಾಮಚಂದ್ರಾಚಾರ್ಯರು ಸಿರಿಗುಂದದ ಅರಮನೆಯಲ್ಲಿ ದೇಸಾಯಿ ಕುಮಾರನಿಗೆ ಅಕ್ಷರ ಕಲಿಸುವ ಗುರುಗಳಾಗಿ ನೆಲೆಸಿದ್ದರು. ಆಚಾರ್ಯರು ಸದಾಚಾರ ನಿಷ್ಠರಾದ ಸಂಪ್ರದಾಯವಂತ ವೈದ್ಯರು. ಇವರ ಸದಾಚಾರಕ್ಕೆ ಮೆಚ್ಚಿಯೇ ದೇಸಾಯಿಯವರು ಇವರನ್ನ ಕುಮಾರನಿಗೆ ವಿದ್ಯಾಗುರುಗಳಾಗಿರಲು ಬೇಡಿ ನೇಮಿಸಿಕೊಳ್ಳುತ್ತಾರೆ. ಅರಮನೆಯ ಸಂಪ್ರದಾಯವು ಬಹು ದೀರ್ಘ ಸಂಪ್ರದಾಯ. ಆಚಾರ್ಯರು ಅದನ್ನು ಮೆಚ್ಚಿಕೊಂಡಿದ್ದರು. ಪಂಡಿತರು ಹೌದಾದರೂ ಕುಮಾರ ದೇಸಾಯಿಗೆ ಬಾಲಪಾಠವನ್ನೇ ಸಂತೋಷದಿಂದ ಹೇಳುತ್ತಾ ಬರುವ ಕಾಲಕ್ಕೆ ಪ್ರಭುವಾಗುವ ಗೆಳೆಯ ತನ್ನ ಮೂಲಕ ಗುಣಶಾಲಿ ವಿದ್ಯಾವಂತ ಆಗುವಂತೆ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಕರ್ತವ್ಯವನ್ನು ನಡೆಸುತ್ತಿದ್ದರು. ಈ ಆಚಾರ್ಯ ಶಿಷ್ಯರ ಅಕ್ಷರ ಕಲಿಸುವ ಕಲಿಯುವ ಈ ಆಚಾರ್ಯ ಶಿಷ್ಯರ ಅಕ್ಷರ ಕಲಿಸುವ ಕಲಿಯುವ ಬಾಂಧವ್ಯಕ್ಕೆ ಸಂಪ್ರದಾಯ ಬಂದು ನಿಷ್ಕೃಷ್ಟ ರೂಪವನ್ನು ಕೊಟ್ಟಿತ್ತು. ದಿನವೂ ಕುಮಾರ ಬೆಳಗಾಗ ಸ್ನಾನ ಮುಗಿಸಿಕೊಂಡು ತನ್ನ ಹೊತ್ತಿಗೆಗಳನ್ನು ಹಿಡಿದು ಗುರುವಿನ ಮನೆಗೆ ಬರಬೇಕು. ಅವರೊಡನೆ ಸೇವಕನು ಆಚಾರ್ಯರ ಅಂದಿನ ಸಂಸಾರ ನಿರ್ವಹಣೆಗೆ ಬೇಕಾದ ಎಲ್ಲ ನೈವೇದ್ಯ ಸಾಮಗ್ರಿಗಳನ್ನು ನಾಲ್ಕು ತಟ್ಟೆಗಳಲ್ಲಿ ಎತ್ತಿ ತರಬೇಕು. ಶಿಷ್ಯ ಗುರುವಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಇವನ್ನು ಒಪ್ಪಿಸಬೇಕು. ಆಮೇಲೆ ಪಾಠ. ಶಿಷ್ಯ ಸಾಮಗ್ರಿ ಒಪ್ಪಿಸದೆ ಪಾಠ ಹೇಳಿಸಿಕೊಳ್ಳುವುದಿಲ್ಲ. ಆಚಾರ್ಯರು ಅಂದಿಗೆ ಬೇಕಾದಷ್ಟು ಹೊರತಾಗಿ ಹೆಚ್ಚಿನ ಸಾಮಗ್ರಿಯನ್ನು ಸ್ವೀಕರಿಸುವುದಿಲ್ಲ. ತನ್ನ ಧರ್ಮವನ್ನು ನಿಷ್ಠೆಯಿಂದ ಪರಿಪಾಲಿಸುವ ಬ್ರಾಹ್ಮಣನಿಗೆ ಈ ಆಕಿಂಚನ್ಯ ಪ್ರಥಮ ಲಕ್ಷಣ. ಆಚಾರ್ಯರು ಇದನ್ನು ನಿಷ್ಠುರವಾಗಿ ಪಾಲಿಸಿಕೊಂಡು ಬಂದಿದ್ದರು. ಅಂದಿನ ಉಪಯೋಗಕ್ಕೆಂದು ಅಷ್ಟು ಸಾಮಗ್ರಿ ಬಂದರು. ಆದಮೇಲೆ ಆಚಾರ್ಯರ ಮನೆಗೆ ಅತಿಥಿಗಳು ಯಾರಾದರೂ ಬಂದರೆ ಮನೆಯವರು ಅರಮನೆಗೆ ಹೇಳಿ ಕಳಿಸುವರು. ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನಕ್ಕಾಗಿ ಬೇಕಾಗುವಷ್ಟು ಮಾತ್ರ ಹೆಚ್ಚಿನ ಸಾಮಗ್ರಿಯನ್ನು ತರಿಸಿಕೊಳ್ಳುವರು. ಇವರು ಹೆಚ್ಚಿನ ಕೇಳುವುದಿಲ್ಲ, ಅವರು ಹೆಚ್ಚಾಗಿ ಕಳಿಸುವುದು ಬೇಡ. ಕುಮಾರ ದೇಸಾಯಿಯ ವಿದ್ಯಾಭ್ಯಾಸ ಮುಗಿದ ಮೇಲೆ ಹಿರಿಯರು ಆಚಾರ್ಯರನ್ನು ತಮ್ಮದೇ ನಿಲ್ಲಬೇಕೆಂದು ಹೇಳಿದರು. ಅರಮನೆಗೆ ಸಂಬಂಧಿಸಿದ ಮನೆಯ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಎಂದರು. ಕುಮಾರ ದೇಸಾಯಿಗೆ ಪಾಠ ಕಲಿಸುತ್ತಿದ್ದ ದಿನದಲ್ಲಿ ಹೇಗೆ ಹಾಗೆಯೇ ಆಚಾರ್ಯರ ಸನ್ನಿಧಿಗೆ ದಿನವೂ ಸಾಮಗ್ರಿ ಕಳಿಸುವ ಕ್ರಮವನ್ನು ಮುಂದುವರಿಸಿದರು. ಹೀಗೆ ಆಚಾರ್ಯರು ಶಾಲೆಯ ಆಚಾರ್ಯರಾದರು. ಅವರ ಮನೆ ಅರಮನೆಯ ಒಂದು ಅಂಗ ಆಯಿತು. ಹಿರಿಯ ದೇಸಾಯರು ತೀರಿಕೊಂಡು ಕುಮಾರ ದೇಸಾಯಿ ತಾನೇ ಒಡೆಯಲಾದರು. ತಂದೆ ತೋರಿಸುತ್ತಿದ್ದ ಅಕ್ಕರೆಗಿಂತ ಹೆಚ್ಚೆನ್ನಬಹುದಾದ ಅಕ್ಕರೆ ತಂದೆ ತೋರಿಸುತ್ತಿದ್ದ ಭಕ್ತಿಗಿಂತ ಹೆಚ್ಚೋ ಎಷ್ಟೋ ಹೆಚ್ಚಿನ ಭಕ್ತಿಯಿಂದ ತರುಣ ತನಗೆ ಅಕ್ಷರ ಕಲಿಸಿದ ಗುರು ಎಂದು ಆಚಾರ್ಯರನ್ನು ಉನ್ನತ ರೀತಿಯಲ್ಲಿ ನಡೆಸಿಕೊಂಡರು. ಒಂದು ದಿನ ಆಚಾರ್ಯರ ಮನೆಯಿಂದ ಆಳು ಬಂದ. ಹೆಚ್ಚು ಜನ ಇಬ್ಬರು ಬಂದಿದ್ದಾರೆ, ಅವರಿಗೆ ಬೇಕಾದ ಸಾಮಗ್ರಿ ಬೇಕಂತೆ ಎಂದು ಅರಮನೆಯಲ್ಲಿ ತಿಳಿಸಿದ. ಸಾಮಗ್ರಿ ಹೋಯಿತು. ದೇಸಾಯಿ, ನಮ್ಮ ಗುರುಗಳಿಗೆ ಇಂಥ ಸಂದರ್ಭಕ್ಕೆ ಅನುಕೂಲಿಸುವಂತೆ ಏನಾದರೂ ಏರ್ಪಾಡು ಮಾಡಬೇಕು ಎಂದುಕೊಂಡರು. ಗುರುಗಳೊಡನೆ ಪ್ರಸ್ತಾಪ ಮಾಡಬೇಕು, ಅದಕ್ಕೆ ಸಮಯ ನೋಡಬೇಕು. ಮತ್ತು ಎರಡು ಸಲ ಹೀಗಾದ ಮೇಲೆ ದೇಸಾಯಿ ತಾಯಿಯೊಂದಿಗೆ ಈ ಮಾತನ್ನು ಎತ್ತಿದರು. ಅದಕ್ಕೆ ಯಾಕೆ ನಿಮ್ಮ ತಂದೆ ಎಲ್ಲೋ ಈ ಯೋಚನೆ ಮಾಡಿದರು, ಆಚಾರ್ಯರು ಮೊನ್ನೆ ಎದ್ದದ ಮೇಲೆ ಅದನ್ನು ಬಿಟ್ಟರು. ನೀನು ಕೇಳು, ಅಡ್ಡಿ ಇಲ್ಲ, ಆದರೆ ಒತ್ತಾಯ ಮಾಡಬೇಡ. ದಿನದ ಸಾಮಗ್ರಿಗಿಂತ ಹೆಚ್ಚು ತನ್ನ ಮನೆ ಇರಬಹುದು ಎನ್ನುವುದು ಅವರ ನಿಯಮ ಅಂತ ಕಾಣುತ್ತದೆ, ಅದಕ್ಕೆ ಬಾಧೆ ಮಾಡಬಾರದು ಎಂದರು. ಇನ್ನೊಮ್ಮೆ ಆಚಾರ್ಯರ ಮನೆಗೆ ಅತಿಥಿಗಳ ಸಲುವಾಗಿ ಸಾಮಗ್ರಿ ಕೇಳಲು ಬಂದ ಸಂದರ್ಭದಲ್ಲಿ ದೇಸಾಯಿ ಆಚಾರ್ಯರೊಂದಿಗೆ ಈ ಪ್ರಸ್ತಾಪವನ್ನು ಎತ್ತಿದ. ತಾವು ನನಗೆ ಅಕ್ಷರ ಕಲಿಸಿದ ಗುರುಗಳು, ನಮ್ಮ ತಂದೆಗೆ ಸಮಾನರು. ತಮ್ಮಂತ ಹಿರಿಯರು ನಮ್ಮೊಡನೆ ನಿಂತಿರುವುದು ನಮ್ಮ ಭಾಗ್ಯ.
ಇಂಥ ಹಿರಿಯರನ್ನ ದೇಸಾಯಿ ಮಳೆಯಲ್ಲಿ ಇಷ್ಟು ಅಸಹಾಯಕರಾಗಿ ಇರಿಸಿಕೊಂಡಿರುವುದು ನಮಗೆ ದುಃಖಕ್ಕೆ ಕಾರಣವಾಗಿದೆ. ಅರಮನೆಯ ಸಮೃದ್ಧಿ ತಮ್ಮ ಮನೆಯಲ್ಲೂ ಇರಬೇಕು, ಇದನ್ನು ಅನುಗ್ರಹಿಸಬೇಕು ಎಂದರು. ಅದಕ್ಕೆ ಆಚಾರ್ಯರು, ಅರಮನೆಯ ಸಮೃದ್ಧಿ ನಮ್ಮ ಮನೆಯಲ್ಲಿ ಇರಬೇಕೆಂದರೆ ಈಗ ಇರುವ ಏರ್ಪಾಡೇ ಸರಿ, ಬೇರೆ ಏನು ಮಾಡಿದರೂ ಇಷ್ಟು ಸಮರ್ಪಕ ಆಗುವುದಿಲ್ಲ ಎಂದರು. ಅದಕ್ಕೆ ದೇಸಾಯಿ, ದೇವರ ಕೃಪೆಯಿಂದ ನಮಗೆ ಬೇಕಾದಷ್ಟು ನೆಲ ಇದೆ ಗುರುಗಳೇ, ತಾವು ಒಪ್ಪಿದರೆ ತಮಗಷ್ಟು ನೆಲ ಅಂತ ದತ್ತಿ ಬರೆದುಕೊಡ್ತೇನೆ. ಅರಮನೆಗೆ ಧಾನ್ಯ ಅಂತ ಬರುವಂತೆ ತಮ್ಮ ಮನೆಗೆ ಧಾನ್ಯ ಬರುತ್ತದೆ, ಅದನ್ನು ತಮ್ಮ ಮನೆಯ ಜನ ಬಳಸಬಹುದು, ತಮ್ಮ ಮನೆಯ ಜನ ಬಳಸಬಹುದು. ಮಾತಿಗೆ ಮುಂಚೆ ಇಲ್ಲಿ ಹೇಳಿ ಕಳಿಸಿ ಪಾವು ಅರೆಪಾವು ಧಾನ್ಯ ತರಿಸಿಕೊಳ್ಳಬೇಕಾದಿಲ್ಲ ಎಂದರು. ಆಚಾರ್ಯರು, ನನ್ನ ಮನೆ ನನ್ನ ಆಚಾರ ವಿಚಾರಕ್ಕಾಗಿ ಪೂಜೆ ಪುರಸ್ಕಾರಕ್ಕಾಗಿ ನನ್ನದು, ಊಟದ ವಿಷಯದಲ್ಲಿ ಅದು ಅರಮನೆಯ ಬಿಡದಿಯ ಒಂದು ಭಾಗ, ನಿಮ್ಮ ಉಗ್ರಾಣವೆಲ್ಲ ನನ್ನ ಉಗ್ರಾಣ, ನನಗೆ ಯಾವುದಕ್ಕೂ ಕಡಿಮೆ ಇಲ್ಲ ಎಂದರು. ದೇಸಾಯಿ, ಆದರೆ ಹೇಳಿ ಕಳಿಸದೆ ನಡೆಯುವಂತಿಲ್ಲ ಎನ್ನುವಷ್ಟು ಬರಿದಾಗಿರಬೇಕು ಏಕೆ ನಿಮ್ಮ ಮನೆ? ಅದಕ್ಕೆ ಆಚಾರ್ಯರು, ಈ ಮಾತನ್ನೆಲ್ಲ ನಿಮ್ಮ ತಂದೆಯವರಲ್ಲಿ ಒಮ್ಮೆ ಅರಿಕೆ ಮಾಡಿದ್ದೆ, ಅವರು ಕೂಡ ಒಪ್ಪಿದ್ದರು, ಆ ಮಾತನ್ನೇ ಮರಳಿ ಹೇಳಬೇಕೆಂದರೆ ಹೇಳುತ್ತೇನೆ, ಅಪ್ಪಣೆಯಾಗಲಿ, ನನಗೂ ತಿಳಿದಂತಾಗುತ್ತದೆ. ಆಚಾರ್ಯರು ಹೇಳ್ತಾರೆ, ನೋಡಿ ಪ್ರಭು, ನಾನು ವೈದಿಕ ಬ್ರಾಹ್ಮಣ, ನನಗೆ ಒಂದು ಆದರ್ಶ ಇದೆ. ಅದು ಏನು? ಒಂದೊಂದು ದಿನದ ಊಟ ಆಯಾ ದಿನ ಬರಬೇಕು, ಅದಕ್ಕೆ ಹೆಚ್ಚು ಮನೆಯಲ್ಲಿರಬಾರದು. ಇದು ಎಲ್ಲೋ ನಮ್ಮವರು ಮಾಡಿಕೊಂಡು ಬಂದ ಆದರ್ಶ, ನಡೆಯುವುದಿಲ್ಲ ಅಂತ ಎಲ್ಲರೂ ಬಿಟ್ಟಿದ್ದಾರೆ. ನನ್ನ ಪುಣ್ಯ, ನಿಮ್ಮ ತಂದೆಯವರು ನನ್ನನ್ನು ಇಲ್ಲಿ ನೇಮಿಸಿಕೊಂಡಾಗ ಈ ಕಟ್ಟಲೆಗೆ ಒಪ್ಪಿಕೊಂಡೆ, ಅಂದಿನಿಂದ ನೇಮಕ್ಕೆ ನೇಮ ಆಯಿತು, ನಿರ್ಭಯವಾಗಿ ಜೀವನ ನಡೆಯಿತು. ನೀವು ಮನಸ್ಸು ಮಾಡಿದ್ರೆ ನನ್ನ ನೇಮ ಉಳಿಯುತ್ತೆ, ಇಲ್ಲ ಅಂದರೆ ನೇಮ ಕೊಡುತ್ತೆ. ಮತ್ತೆ ಹತ್ತಾರು ವಿಚಾರದಲ್ಲಿ ಅಪಾಯ ಒದಗುತ್ತೆ. ಅಪಾಯ ಅಪಾಯ ಏನು ಗುರುಗಳೇ? ಈಗ ನೋಡಿ, ನನಗೆ ಅನ್ನದ ವಿಷಯ ಚಿಂತೆ ಇಲ್ಲ, ಅರಮನೆಯಲ್ಲಿ ಲಕ್ಷ್ಮೀ ತಾಂಡವ ನಡೆಯುತ್ತೆ, ನನ್ನ ಮನೆ ಅದನ್ನು ಸೇರಿ ಹೋಗಿದೆ. ನೀವು ನನಗೆ ನೆಲ ಕೊಟ್ಟರೆ ನೀವು ಕಳಿಸುತ್ತಿರುವ ಸಾಮಗ್ರಿಗಳ 4ರಷ್ಟು ಕಾಳು ಬರಬಹುದು, ಬೇರೆ ಸಾಮಗ್ರಿ ಹೇಗೆ? ಅದಕ್ಕೂ ನೀವು ನೆಲ ಕೊಟ್ರಿ, ಅದನ್ನೆಲ್ಲ ನೋಡ್ಕೋಬೇಕು. ನೋಡಿಕೊಳ್ಳುವವರು ಯಾರು? ನಿಮ್ಮ ಜನರೇ ನೋಡ್ಕೊಳ್ಬೇಕು. ಅಂದರೆ ಅರಮನೆಯದು ಅಂತ ದೊಡ್ಡ ನೆಲ, ಇವ್ರ ಮನೆಯದು ಅಂತ ಒಂದು ಸಣ್ಣ ನೆಲ, ಹೀಗಂತ ಬೇರೆ ಬೇರೆ ಮಾಡಿದ ಹಾಗಾಯ್ತು ಹೊರತು ನನಗೆ ಅನುಕೂಲ ಹೆಚ್ಚಲಿಲ್ಲ, ನಿಮಗೆ ತೊಂದರೆ ತಪ್ಪಲಿಲ್ಲ. ಅದಕ್ಕೆ ದೇಸಾಯಿ ತಲೆದೂರು ಮತ್ತೆ ಆಚಾರ್ಯ ಮುಂದುವರಿತ, ಈಗ ಒಂದು ವರ್ಷ ಮಳೆ ಬರಲಿಲ್ಲ, ನಾನು ನಿಶ್ಚಿಂತೆಯಾಗಿ ಕೂತಿರ್ತೇನೆ. ಅರಮನೆಗಾದದ್ದು ನನಗೆ ನನ್ನೆಲ್ಲ ಏನಾಯ್ತೋ ಏನಪ್ಪ ಅಂತ ಚಿಂತೆ. ಬೆಳೆ ಬರಲಿಲ್ಲ, ಅರಮನೆಗೆ ಹೇಳಿ ಕಳಿಸಲೇಬೇಕು, ನಾ ಹೇಳೋ ತಪ್ಪಲಿಲ್ಲ, ನೀವು ಕೊಡೋ ತಪ್ಪಲಿಲ್ಲ. ಸಾಗುವಳಿದಾರರು ತೊಂದರೆ ಕೊಡದೇ ಇರೋದಿಲ್ಲ, ಕಾಳು ಮನೆಗೆ ಸರಾಗ ಬರೋಲ್ಲ. ಈಗ ಅದು ನಿಮ್ಮ ಅವರ ಮಾತಾಗಿದೆ, ನನ್ನ ನೆಲ ಅಂತ ತಿಳಿತೋ ಈ ತೊಂದರೆ ಈ ಕಷ್ಟ 4 ಪಟ್ಟು ಹೆಚ್ಚಾದೀತು, ಇದನ್ನ ಸರಿ ಮಾಡಿ ಅಂತ ನಾನು ನಿಮಗೆ ಹೇಳಬೇಕು. ನಿಮ್ಮ ಗುರಿಕಾರ, ನಿಮ್ಮ ಮಣಿನ, ನಿಮ್ಮ ಕಾರ್ಕೂನೇ ಇದರ ಲೆಕ್ಕ ನೋಡಿ ಬಗೆಹರಿಸಬೇಕು. ಈಗ ನಮಗೆ ಈ ಚಿಂತೆ ಯಾವುದೂ ಇಲ್ಲ. ಆಗ ನಾವೊಬ್ಬ ಲೌಕಿಕ ಸಂಸಾರಿ ಆದ ಎಂತಾಯ್ತು, ಸಾಧುಗಳಿ ಜನರೊಂದಿಗೆ ವ್ಯವಹಾರ ನಡೆಸುವವನಾದೆ. ಇಷ್ಟೆಲ್ಲ ಆದಮೇಲೆ ಗುರುವಿನ ಗುರುಸ್ಥಾನ ಹೋದಂತೆ ಹೆಸರಿಗೆ ಗುರು ನಡತೆ ಪೇಟೆಯ ಸಂಸಾರಿಯದು. ಗುರುಗಳೇ, ಆಚಾರ್ಯರು ಮತ್ತೆ ಮುಂದುವರಿಸುತ್ತ, ತಂದ ಕಾಳಿನಲ್ಲಿ ಜೊಳ್ಳು ಕೊಟ್ಟು ಇದ್ರೆ ಅದಕ್ಕೂ ಜಗಳ, ಬಂದ ಕಾಳು ಮಳೆ ಕಡಿಮೆ ಆಯ್ತು ಚಿಂತೆ, ಎಷ್ಟು ಜೋಳ ಕೊಟ್ಟದ್ದು, ಎಷ್ಟು ಹಿಟ್ಟು ಬಂದದ್ದು, ಎಷ್ಟು ಭತ್ತ ಕೊಟ್ಟದ್ದು, ಎಷ್ಟು ಅಕ್ಕಿ ಬಂದದ್ದು, ಇದಕ್ಕೆಲ್ಲ ಏರ್ಪಾಡು ಲೆಕ್ಕ. ಅನುಭವ ಇಲ್ಲ, ಕೂಗಾಡಬೇಕು. ಮನೆಯಲ್ಲಿ ಇದೆಲ್ಲ ನಡೀತಾ ಇದ್ರೆ ನಾನು ವೇದಾಂತದ ಚಿಂತನೆ ಮಾಡ್ತಾ ಇರೋದು ಬಿಟ್ಟರೆ ಹೌದು ಬಿಡುಗಡೆ. ಕೊನೆ ಒಂದು ಮಾತಿದೆ ನೋಡಿ, ಹಾಸ್ಯ ಅನ್ನುವ ಹಾಗೆ ಇರ್ತದೆ, ಹಾಸ್ಯ ಅಲ್ಲ. ಈಗ ನಿಮ್ಮ ಉಗ್ರಾಣದಲ್ಲಿ
해결 안 하고 내가 말을 듣는다 이래. 다우더 하는 예식도 나를 보고 어떻게 삼월 타일라 아서 삼월에 있고 나도 아무 기능을 돌리 빠르게 가고 이모는 이게 이모 삼박때나 누구 사이로 안돼 이게 나도 아무 저래 니구 여자로 내가 나눠줘 가로 나는 말이 돼야 되나 아무 나는 말이 봤다래 빠르게 늦었다래 아무 원도 박사 아무 원도 박사 나 이들아니 ನಿಮ್ಮ ಆಳುಗಳು ಈ ಹೆಣ್ಣಕ್ಕೆ ಏನೇನು ಮಾಡ್ತಾರೆ ಅದನ್ನು ನಾನು ಮಾಡಬೇಕಾಯ್ತು ಅರಮನೆಯಲ್ಲಿ ಇದೆಲ್ಲ ಆಗ್ಬೇಕು ಇದು ಇಲ್ಲ ಗುರುಮನೆಯಲ್ಲಿ ಆಗ್ಬೇಕು ಇವೆಲ್ಲ ದೇಶ ಈ ಅಕ್ಕ ಒಪ್ಪಿದೆ ಗುರುಗಳೇ ಈಗಿರುವಂತೆಯೇ ನಡೆದು ಬಿಡಲಿ ಬಿಡಿ ಎಂತ ಆಚಾರ್ಯರು ಹೇಳ್ತಾರೆ ಸಂತೋಷ ಪಡು ನೀವು ಒಪ್ಪುತ್ತೀರಿ ಅಂತ ನನಗೆ ಧ್ಯೇಯ ಆಯಿತು ಅದರಿಂದಲೇ ಇಷ್ಟು ಮಾತನಾಡಿದೆ ಇದರ ಮೇಲೆ ನನಗೆ ಇದರಿಂದ ಇನ್ನೊಂದು ಪ್ರಯೋಜನವೂ ಇದೆ ಅದನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅದನ್ನು ನೀವು ಸೇರಬೇಕು ಅಪ್ಪಣೆ ಆಗಲಿ ಕೊಡುಗಳ ಹೇಳಿ ನೋಡಿಯಪ್ಪ ಸೇ ಈಗ ನೀವು ದಿನ ಊಟ ಮಾಡೋಕೆ ಕೊಡಿದಾಗ ಆಚಾರ ಮನೆಗೆ ಸಾಮಗ್ರಿ ಹೋಗ್ತೇನೋ ಎಂತ ಅರಮನೆ ಮಧ್ಯ ಕೇಳ್ತೀರಿ ದಿನ ಅಲ್ಲದೆ ಇದ್ರೂ ವಾರದ ಮೂರ್ತಿನ ಕೇಳ್ತೀರಿ ಅಲ್ವೇ ಹೌದು ಹೌದು ಅದನ್ನು ಮಗ್ರ ಓ ಬಲ್ಲೆ ನಿಮ್ಮ ಮಂದಿ ಹೇಳ್ತಾರೆ ನಾವು ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ತಿದ್ದೀವಿ ಅಂತ ದಣಿಗಳಿಗೆ ಹೇಳ ಅಂತ ಆಗಾಗ ಹೇಳ್ತಾರೆ ಅಂದ್ರೆ ದೇಸಾಯಿ ಆಗಾಗ ನಮ್ಮ ಚಿಂತೆ ಹಂಚ್ಕೋತಿದ್ದಾರೆ ನಾವು ಅವರಿಗೆ ಬೇಕಾಗಿದ್ದೀವಿ ಅಂತ ನಮಗೆ ನಿಶ್ಚಯ ಜೊತೆಗೆ ಇನ್ನೊಂದು ದಿನ ಸಾಮಗ್ರಿ ಬರ್ತಾ ಇರೋದ್ರಿಂದ ನನಗೆ ಈ ಸಾಮಗ್ರಿ ಕಳಿಸುವ ಮನೆ ನಮಗೆ ಅರಮನೆ ನಾವು ಇವರ ಅನ್ನ ತಿಂತಾ ಇದ್ದೇವೆ ಅಂತ ಹನಿಗೆ ನಮ್ಮನ್ನು ಹೀಗೆ ನೋಡ್ಕೊಳ್ತಾ ಇರೋ ಮನೆ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಇದು ನಮ್ಮನ್ನು ಅಹಂಕಾರಕ್ಕೆ ಬೀಳದಂತೆ ನೋಡ್ಕೊಳ್ತದೆ ನಮ್ಮ ಮನಸ್ಸನ್ನ ಹಸನಾಗಿರಿಸ್ತದೆ ನೆಲ ನಮ್ದು ಕಾಳು ನಮ್ದು ವರ್ಷಕ್ಕೊಮ್ಮೆ ಬರೋದು ಅಂತ ಆಯ್ತು ನೀವು ನಮ್ಮನ್ನ ಮಾತ್ರ ಬೇಡ ಅನ್ನಲಿಲ್ಲ ನಿಮ್ಮ ಕಣ್ಣು ನಿಮ್ಮ ಮನಸ್ಸು ನಮ್ಮತ್ರ ತೆರೆಯಬೇಕಾದಿಲ್ಲ ಅಯ್ಯೋ ಮುಂದೆ ಗುರುಗಳೇ ಇಲ್ಲ ಅಂದ್ರೆ ನೀವು ಸಜ್ಜನರು ಇದು ಆಗೋಲ್ಲ ಆದ್ರೆ ನಾನು ನಮ್ಮ ಮನೆಯವರು ನಮ್ಮನ್ನ ನಾವು ಉಳ್ತೇವೆ ಇವರ ಬರಲಿ ಏನು ಅಂತ ನಾವು ನಿಮ್ಮನ್ನ ಕಡೆಗಣಿಸಿದ್ರು ಆಯ್ತೆ ಅನ್ನ ಕೊಟ್ಟ ಕೈಯನ್ನ ಮರೆತು ನಾವು ಯಾವ ಶುಭವನ್ನು ಕಾಣಬೇಕು ಬೇಸಾರೆ ಮನುಷ್ಯ ಏನೇ ಆದರೂ ಉಳಿಯಬಹುದು ಸೊಕ್ಕಿ ಉಳಿಯಲಾರ ಸೊಕ್ಕಿ ಉಳಿಯಲಾರದು ಅದರಲ್ಲೂ ಬ್ರಾಹ್ಮಣನಾಗಿರ್ತೀರ ಅನ್ನೋ ಬ್ರಾಹ್ಮಣ ಸೊಕ್ಕಿದನೋ ಚಂಡಾಳನಾದ ಅವನಿಗೆ ದೊಡ್ಡದು ಅವನ ಹಿರಿಯರಿಗೆ ಸ್ವರ್ಗದಿಂದ ಚ್ಯುತಿ ಅದಕ್ಕಾಗಿ ನೋಡಿ ನಿಮ್ಮ ತಂದೆ ನನ್ನ ಮಾತಿಗೆ ಅದನ್ನು ಒಪ್ಪಿದ್ರು ನೀವು ಅವರ ಮಾತನ್ನು ನಡೆಸಿ ನಾನು ನಿಮ್ಮವನಾಗಿರ್ತೇನೆ ದಿನ ದೇವರಲ್ಲಿ ನಿಮ್ಮ ಹೆಸರು ಹೇಳ್ತೇನೆ ನೀವು ನನ್ನ ನಿಮ್ಮವನಂತೆ ಕಾಣ್ತಾ ಇದ್ದೀರಿ ದಿನ ನನ್ನ ಕಾಳಜಿ ತಗೊಳ್ಳಿ ಗೀತಾಚಾರ್ಯರು ಪರಸ್ಪರಂ ಭಾವದಂತಹ ಶ್ರೇಯ ಪರಮ ವಾಪ್ಸತ್ಯ ಪರಮ ವಾಪ್ಸ್ಯತ ಅಂತ ಅಪ್ಪಣೆ ಕೊಡಿಸಿದ್ದವರಿಗೆ ದೇಸಾಯಿ ಗುರುವಿನ ಮಾತನ್ನು ಸಲ್ಲಿಸಿದರು ಆಚಾರ್ಯರು ಕೊನೆಯವರೆಗೂ ಆಕಿಂಚನೀಯ ವ್ರತವನ್ನು ಪಾಲಿಸಿದರು.